ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದ್. ಮೋಸ್ಟ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಸೊ ಇದು ಹೆಂಗೆ ಹೇಳೋದು, ಈ ಜಾಗ ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಕೆಂಗೇರಿಯಿಂದ ಒಳಗಡೆ ಅನಿಸುತ್ತೆ ಇದು. ಸೊ ಬ್ಯಾಂಗ್ಳೂರಿಂದ ಕೆಂಗೇರಿ ಹತ್ತತ್ರ ಒಂದು 10 kilometers ಏನೋ ಸಮಥಿಂಗ್, ಕೆಂಗೇರಿಯಿಂದ ಒಳಗಡೆ ಬರೋಕ್ಕೆ ಈ ಪ್ಲೇಸಿಗೆ ಬರೋಕ್ಕೆ ಒಂದು 15 kilometers ಸಮಥಿಂಗ್ ಏನೋ ಬರುತ್ತೆ. ಟೋಟಲಾಗಿ ಬಂದು ಒಂದು 25 kilometers. ನಾನು ವರ್ಕ್ ಮಾಡ್ತಿರೋದು ಕಂಪನಿ ಹೆಸರು ರಿವೀಲ್ ಮಾಡಬೇಕಂತ ಬಂದ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತಿರೋದು. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಖಂಡಿತವಾಗಿ ಇಷ್ಟ ಆಗುತ್ತೆ. ಸೊ ಸ್ಯಾಲ್ರಿ ಬಗ್ಗೆ ಎಲ್ಲ ಕೇಳಲೇಬೇಡಿ, ಕಮೆಂಟ್ ಸೆಕ್ಷನ್ನಲ್ಲಿ ನೋಡ್ತೀನಿ ಸ್ಯಾಲ್ರಿ ಸ್ಯಾಲ್ರಿ ಅಂತ ಕೇಳ್ತೀರಾ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ತುಂಬ ಜಾಸ್ತಿ ಎಲ್ಲ ಇಲ್ಲ, ಕಮ್ಮಿ ಸ್ಯಾಲ್ರಿನೇ. ಸೊ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಇದು ಮುಗಿಯೋಕ್ಕೆ ಮಿನಿಮಮ್ ಆದ್ರೂ ಒಂದು ಸೆಟ್ ಥರ. ಸೊ ಹೆಂಗೆ ಹೇಳೋದು ನಿಮಗೆ, ಒಂದು ಫಿಲಮ್ಗೆ ರೆಡಿ ಮಾಡ್ತೀವಲ್ಲ ಸೆಟ್ಟು ಆ ಥರ. ಸೊ ಡಿ ಜೆ ನಿಮಗೆ ಗೊತ್ತು ಹೆಂಗೆ ಅಂತ. ಸೊ ಸೆಟ್ಟೆಲ್ಲ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ 6 hours 7 hours ಆಗುತ್ತೆ, ಅದು ಬರೀ ಮಳೆ ಬರ್ತಿದೆ. ಕೆಲಸ ಮಾಡೋದು ನಾವು ವ್ಲಾಗ್ ಮಾಡ್ತೀನಿ ಮಾಡ್ತೀನಿ ಅಂತ ಅಂದಿದ್ದಲ್ಲ. ಸೊ ಇವಾಗ ಟೈಮ್ ಬಂದಿದೆ ಸೊ ರಿವೀಲ್ ಮಾಡೋಕ್ಕೆ. ಸೊ ಆ್ಯಕ್ಚುಲಿ ಈವೆಂಟಲ್ಲಿ ಕೆಲಸ ಮಾಡೋದು. ಸೊ ಯಾವ ಈವೆಂಟ್ ಅಂತ ಅಂದರೆ, ಸೊ ಮೈನ್ಲಿ ಕಾಲೇಜ್ ಈವೆಂಟ್ಸು ಮತ್ತು ಕ್ಲಬ್ ಈವೆಂಟ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಮತ್ತು ಬರ್ಡೇ ಪಾರ್ಟೀಸು ಎಲ್ಲ, ಡಿ ಜೆ ಗೀಜೆ ಎಲ್ಲ ಎಲ್ಲ ನಾವು ಮಾಡ್ತೀವಿ. ಸೊ ನಿಮಗೇನಾದರೂ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನನಗೂ ಕಾಂಟ್ಯಾಕ್ಟ್ ಮಾಡಿದ್ರು ಸರಿ, ನಮ್ಮ ಪೇಜ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಸರಿ. ಸೊ ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ozone.india ಅಂತ ಅಂದ್ಬಿಟ್ಟು. ಸೊ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಮಳೆ ಬರ್ತಿದೆ ಆದ್ರೂ ಕೆಲಸ ಮಾಡ್ತಿದ್ವಿ. ಸೊ ನೋಡಿ, ಸೊ ಹತ್ತತ್ರ ಎಲ್ಲ ಈವೆಂಟಿಗೆ ಬಂದ್ಬಿಟ್ಟು ಅರೇಂಜ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ನಾಳೆ ಈವೆಂಟು, 31st ಈವೆಂಟು. ಇವಾಗ ಏನು ಪ್ರಾಬ್ಲಮ್ ಅಂತ ಅಂದರೆ ಫುಲ್ ಮಳೆ. ಸೊ ಒಂದು ಕಡೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೊ ನನ್ನ ಕೆಲಸ ಬಂದ್ಬಿಟ್ಟು ಅವರು ಮಾಡ್ತಿದ್ದಾರಲ್ಲ, ಸೊ ಇದನ್ನೆಲ್ಲ ನೋಡ್ಕೊಬೇಕು. ಸೊ ನೋಡ್ಕೊಬೇಕಂದ್ರೆ ಇದರಲ್ಲಿ ಒಂದು ಇದಿದೆ ಟಫು, ಏನಪ್ಪ ಅಂತ ಅಂದರೆ ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆದ್ರೂ ನನ್ನೇ ಹಿಡಿತಾರೆ. ಸೊ ಈವೆಂಟ್ಗೆ ಬಂದ್ಬಿಟ್ಟು ರೆಡಿ ಆಗ್ತಿದ್ದೀವಿ. ಸೊ ನಾಳೆ ಬಂದ್ಬಿಟ್ಟು ಒಂದು ಕಾಲೇಜ್ ಈವೆಂಟು, ಕಲ್ಚರಲ್ಸ್ ಅಂತ ಅಂತಾರಲ್ಲ, ಸೊ ಕಾಲೇಜ್ ಈವೆಂಟ್ ಪದ್ಮಶ್ರೀ ಅಂತ ಏನೋ ಕಾಲೇಜು. ಸೊ ನನಗೇನು ಫುಲ್ಲು ಗೊತ್ತಿಲ್ಲ ನನಗೆ. ಸೊ ಎಲ್ಲ ರೆಡಿ ಆಗ್ತಿದೆ. ಸೊ ಹತ್ತತ್ರ ಎಲ್ಲ ರೆಡಿ ಮಾಡ್ತಿದ್ದಾರೆ. ಮಳೆ ಮಾತ್ರ ಇಲ್ಲ ಅಂದರೆ ಈವೆಂಟ್ ಚೆನ್ನಾಗಿ ಬರುತ್ತೆ. ಸೊ ಈವೆಂಟ್ ಮುಗಿಯೋ ತನಕ ನಾನು ಬಂದ್ಬಿಟ್ಟು ವ್ಲಾಗ್ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ವೀಡಿಯೋ ಒಳಗಡೆ ಹೋಗೋಣ. ಅವರು ಸ್ಟಾರ್ಟಿಂಗ್ ಅಲ್ಲಂದ್ರಣ, ಅಲ್ಲಂದಿದ್ದಕ್ಕೆ ಸರಿ ಅಲ್ಲ ಹಾಕ್ಸಿದ್ವಿ ನಾವು. ಇವಾಗ ನೋಡಿದ್ರೆ ಇಲ್ಲ ಅಂತಿದ್ದಾರೆ. ಸೊ ಅಲ್ಲಿ ಮಣ್ಣು ಜಾಸ್ತಿ ಐತೆ, ಯಾಕಂದ್ರೆ ಕುಸಿಯುತ್ತೆ ಸ್ಟೇಜ್ ಆಗ್ತದೆ. ಸೊ ಅದಕ್ಕೆ ಅಲ್ಲಿ ಬೇಡ ಇಲ್ಲ ಹಾಕ್ತಿದ್ದಾರೆ. ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಮಣ್ಣು. ಈ ಕಾರ್ನರ್ ಅಲ್ಲಿ ಹುಷಾರು ನೋಡಿ, ಈ ಕಾರ್ನರ್. ಸೊ ಗೈಸ್, ಲೈಟ್ ಬೇರೆ ಇಲ್ಲ, ಹೆಂಗ್ ವ್ಲಾಗ್ ಮಾಡೋದಂತಾನು ಗೊತ್ತಿಲ್ಲ. ಸೊ ಫ್ಲಾಶ್ ಲೈಟ್ ಆನ್ ಮಾಡ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ದೆವ್ವ ತರ ಇರ್ಬೋದು ಅಂತ ಅನ್ಸುತ್ತೆ. ಹತ್ತತ್ರ ಒಂದು 5 hours 6 hours ಆಗುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಓನರ್ ಕಾಲ್ ಮಾಡಿ ಸರಿ ಮನೆಗೆ ಹೋಗ್ಬಿಟ್ಟು ಮಾರ್ನಿಂಗ್ ಒಂದು 5:30 ಹಂಗೆ ಬಾ, ಪರವಾಗಿಲ್ಲ ಅವ್ರು ಮಾಡ್ತಾರೆ ಅಂತ ಅನ್ಬೋದು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ವರ್ಕ್ ಮಾಡ್ತಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಗೈಸ್, ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಮನೆಗೆ ಕಲಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಸೊ ನಮ್ಮ ಬಾಸ್ ಬಂದ್ಬಿಟ್ಟೆ, ನೀನು ಮನೆಗೆಲ್ಲ ಹೋಗ್ಬೇಡ, ಅಷ್ಟು ದೂರ ಅಲ್ಲ, ಸುಮ್ಮನೆ ಏನಕ್ಕೆ, ಪಕ್ಕದಲ್ಲೇ ಎಲ್ಲಾದರೂ ಒಂದು 5-star ಹೋಟೆಲಲ್ಲಿ ಬುಕ್ ಮಾಡ್ಬಿಟ್ಟು ಇದು ಮಾಡು, ನಾನು ಬಂದ್ಬಿಟ್ಟು ಪೇ ಮಾಡ್ತೀನಿ ಅಂತ ಅಂದರು. ಸೊ ಫೈನಲಿ ಬಂದ್ಬಿಟ್ಟು ನಾನು 5-star ಹೋಟೆಲಲ್ಲಿ ಇದ್ದೀನಿ. ಸೊ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹೋಟೆಲ್ ನಾನು ಸ್ಟೇ ಮಾಡ್ತಿರೋದು. ಸೊ ಇದು ಬಂದ್ಬಿಟ್ಟು ಹಾಲು ನೋಡಿ, ಸೂಪರಾಗಿದೆ. ಮತ್ತು ಇದು ಬಂದ್ಬಿಟ್ಟು ಟಾಯ್ಲೆಟ್ ಹೆಂಗಿದೆ, ಏನು ಡ್ರೈಯರ್ ಅದು ಹಾಕಿದ್ದಾರೆ ಬಾ, ನಾವೆಲ್ಲ ಯೂಸ್ ಮಾಡಲ್ಲ, ಅದು ಸುಮ್ಮನೆ ಏರ್ ಫಾಲ್ ಆಗುತ್ತೆ. ಸೊ ಊಟ ಮಾಡಬೇಕು, ಮಲ್ಕೊಬೇಕು. ಸೊ ನಾಳೆ ಎವ್ರಿ ಕೆಲಸ ಐತೆ. ಸೊ ಈವೆಂಟ್ ಸಕ್ಸಸ್ ಆಗಿ ಮುಗಿಸ್ಬೇಕು. ಟೈಮು ಹೆಂಗೆ ತೋರಿಸೋದಂತಲೂ ಗೊತ್ತಿಲ್ಲ. ಸೊ ಹತ್ತತ್ರ 12 hours ಆಗ್ತೈತೆ. ಸೊ ಊಟ ಮಾಡಿಬಿಟ್ಟು ಸೊ
ಅಲ್ಲಿ ನೋಡಿ ಫೋನ್ ಐತೆ, ಸೊ ಫೋನ್ ಮಾಡಿದ್ರೆ ಊಟ ಬಂದ್ಬಿಡುತ್ತೆ. ಊಟ ಮಾಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತೀನಿ. ಸೊ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನು ಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬೈ, ಲವ್ ಯು ಗೈಸ್. ಫೈನ್ಲಿ ಬಂದ್ಬಿಟ್ಟು ಬೆಳಗ್ಗೆ ಆಯಿತು. ಸೊ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ 6 o'clock ಆಗ್ತಿದೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಬೇಗ ಬೇಗ ಚೆಕ್ಔಟ್ ಮಾಡಲೇಬೇಕು, ಯಾಕಂದರೆ ಟೀಮ್ ಇಂದ ಕಾಲ್ ಬಂದ್ಬಿಡ್ತು ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಅಂತ. ಸೊ ನಾನು ಮಲಗಿದೆ ಲೇಟ್ ಅಲ್ವಾ, ಇವಾಗ ಎದ್ದೆ. ಸೊ 1, 2, 3, 4, 5, 6 ಜಸ್ಟ್ 6 hours ನಾನು ಬಂದ್ಬಿಟ್ಟು ನಿದ್ದೆ ಮಾಡಿದ್ದು. ಸ್ಯಾಲ್ರಿ ಕಮ್ಮಿನೇ. ಸೊ ಸ್ಯಾಲ್ರಿ ಕಮ್ಮಿನೇ ನೋಡಿ, ಡೇ ನೈಟೆಲ್ಲ ಔಟ್ ಆಫ್ ಸ್ಟೇಷನಲ್ಲಿ ಕೆಲಸ ಮಾಡ್ಬಿಟ್ಟು ನಾನು ಬಂದ್ಬಿಟ್ಟು ಮನೆಗೆ ಹೋಗಬೇಕು. ನಾನು ಮನೆಯಿಂದ ಕಾಲ್ ಮಾಡ್ತಾನೆ ಇದ್ದಾರೆ ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಅಂತ. ಅವ್ರಿಗೂ ಭಯ ಇರುತ್ತಲ್ಲ ಮಗ ಎಲ್ಲಿ ಅಂತ. ಅದು ಬೇರೆ ನಮ್ಮ ಮಿಸ್ಸಸ್ ಬೇರೆ ಕಾಲ್ ಮಾಡ್ತಾನೆ ಇದ್ದಾರೆ, ಇರೇ ನಾನು ಬಂದ್ಬಿಟ್ಟು ಆಚೆ ಇದ್ದೀನಿ, ಕೆಲಸದಲ್ಲಿದ್ದೀನಿ, ಬ್ಯುಸಿ ಆಗಿದ್ದೀನಿ, ಆಮೇಲೆ ಮಾಡ್ತೀನಿ. ಸೊ ಇಲ್ಲಿಂದ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅದೆಲ್ಲ ಮಾತಾಡ್ಬಿಟ್ಟು ವ್ಲಾಗ್ ಎಲ್ಲ ನೀಟಾಗಿ ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡಿಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಸಪೋರ್ಟ್ ಮಾಡಿ. ಸರಿ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ. ನಾನು ಬೇಗ ಇಲ್ಲಿಂದ ಹೊರಡಬೇಕು. ಸೊ ಚೆಕ್ಔಟ್ ಮಾಡಿಬಿಟ್ಟು ಮೈನ್ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಚೆಕ್ಔಟ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಬಂದ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಸಪೋರ್ಟ್ ಕೊಡಿ, ಸಪೋರ್ಟ್ ಕೊಡ್ತೀರಾ ಅಂತ ನಂಬ್ತೀನಿ. ಸೊ ಲವ್ ಯು ಗೈಸ್, ಸಪೋರ್ಟ್ ಕೊಡಿ. ಸೊ ಗೈಸ್, ಆ್ಯಕ್ಚುಲಿ ನಾನು ಬಂದೆ. ಸೊ ಮಾಡ್ತಿದ್ದಾರೆ, ಆ್ಯಕ್ಚುಲಿ ನಿದ್ದೆ ಎಲಿತೈತೆ. ಸೊ ನಾನು ಆಫೀಸ್ಗೆ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಇಸ್ಕೊಂಡು ಇಲ್ಲಿ ಬಂದು ಸೊ ಡಿ ಜೆ ಮಾಡ್ತಾರಲ್ಲ, ಸೊ ಅವ್ರಿಗೆ ಕೊಡಬೇಕಂತಂದರು. ಸೊ ಇವಾಗ ಕೊಟ್ಟೆ. ಸೊ ಲೇಟ್ ಆಯ್ತು ಅದಕ್ಕೆ ಅಲ್ಲಿಂದ ಇಲ್ಲಿ ಬರೋಕ್ಕೆ. ಓ ಗೈಸ್, ಆ್ಯಕ್ಚುಲಿ ನೋಡಿ, ಸೊ ಪರ್ಫೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಮೇಲ್ಗಡೆ ಹತ್ತಿದ್ದಾರೆ. ಸೊ ಇದೇ ಕನ್ಸೋಲು ನೋಡಿ. ಹೆಂಗೋ ನಮ್ಮ ಪುಣ್ಯ ಬಂದ್ಬಿಟ್ಟು ಮಳೆ ಬಂದಿಲ್ಲ ಯಪ್ಪ ನೋಡಿ. ಆ್ಯಕ್ಚುಲಿ ಪೂಜೆ ಮಾಡ್ಬಿಟ್ಟು ಮಾಡಿದ್ವಲ್ಲ ಅದಕ್ಕೆ ಮಳೆ ಬಂದಿಲ್ಲ ಅಂತ ಅನಿಸ್ತಿದೆ. ಸರಿಯಾಗಿರುತ್ತೆ. ನೈಟ್ ಮಾತ್ರ ಫುಲ್ಲು ಹೆಂಗಿರುತ್ತೆ ಗೊತ್ತಾ, ಪರ್ಫೆಕ್ಟ್ ಡಿ ಜೆ ಥರ ಇರುತ್ತೆ. ಸೊ ಗೈಸ್, ಏನಪ್ಪ ಇವನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟ ಅಂತ ತಿಳ್ಕೊಬೇಡಿ. ಸೊ ಇವಾಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ಬಂದೆ. ಸೊ ಕಾರ್ ಒಳಗಡೆ ಕೂತಿದ್ದೀನಿ. ಸೊ ನೋಡಿ, ತತ್ರ ಈವೆಂಟ್ ನಡೀತಿದೆ. ಸೊ ನಾವೆಲ್ಲ ಡಿ ಜೆ ಮಾಡುವಾಗಲೇ ನಾವೆಲ್ಲ ಆಚೆ ಹೋಗ್ತೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಬಾಸ್ ಕಾರು, ವೈಟ್ ಕಲರ್ ಕಾರು, ಮಸ್ತಾಗಿದೆ ಪಾಪ. ಹೆಂಗಿದೆ ಗೊತ್ತಾ, ಒಳ್ಳೆ ಮಂಚಪ್ಪ, ಚೆನ್ನಾಗಿದೆ ಕಾರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಕೂರ್ತಿರೋದು ಮಹೇಂದ್ರ ಕಾರಲ್ಲಿ. ಚೆನ್ನಾಗಿದೆ, ವೈಟ್ ಕಲರ್. ಅದು ಡಿ ಜೆ ಅಲ್ವಾ, ತುಂಬ ಸೌಂಡ್ ಇರುತ್ತೆ. ಸೊ ನಾನು ಬಂದ್ಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ನಾನು ಬಂದ್ಬಿಟ್ಟು ವ್ಲಾಗ್ ಮಾಡ್ತಿರೋದು. ಫುಲ್ ಸೌಂಡು ಡಿ ಜೆ ಮಾಡ್ತಾರಲ್ಲ, ಸೊ ಅವಾಗ ವ್ಲಾಗ್ ಮಾಡ್ತೀನಿ. ಸೊ ನೋಡೋಣ ಏನು ಎಂತ ಅಂತ. ಸೊ ನಾನು ಡಿ ಜೆ ಮಾಡುವಾಗ ನಾನು ಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಡಿ ಜೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನೋಡಿ ಎಷ್ಟು ಕ್ರೌಡ್, ಯಪ್ಪ ಯಪ್ಪ ಯಪ್ಪ, ಎಷ್ಟು ಕ್ರೌಡ್. ಈ ಕಡೆ ಬರೀ ಪೊಲೀಸ್ ಅವರು ಇದ್ದಾರೆ. ರೆಡಿ ಮಾಡ್ತಿದ್ದಾರೆ. ಸೊ ಗೈಸ್, ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ವೀಡಿಯೋನೇ ಎಂಡ್ ಮಾಡಿದ್ದೆ. ಸೊ ನೆನ್ನೆ ನೈಟ್ ಬಂದಿದ್ದೆ ಲೇಟ್ ಆಯಿತು, ಹತ್ತತ್ರ 11:30 ಗಂಟೆ ಆಯಿತು. ಸರಿ, ಇವಾಗ ಎಂಡ್ ಮಾಡ್ಕೊಳ್ಳೋದು ಬೇಡ, ಬೆಳಗ್ಗೆ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ಎಂಡ್ ಮಾಡ್ತಾ ಇದ್ದೀನಿ ಇವಾಗ ವೀಡಿಯೋ. ಸೊ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಡಿ ಜೆ ಪ್ಲೇ ಮಾಡಿರೋದು ಜಾಸ್ತಿ ಹಾಕಿರಲ್ಲ, ಯಾಕಂದರೆ ಕಾಪಿ ರೈಟ್ಸ್ ಕ್ಲೇಮ್ ಬರುತ್ತೆ ನಮಗೆ ಯೂಟ್ಯೂಬಲ್ಲಿ. ಸೊ ಹಂಗಂದರೆ ಕಾಪಿ ಮಾಡಿದಾನೆ, ಸೊ ಅದಕ್ಕೆ ಬಂದುಬಿಟ್ಟು ಕಾಪಿ ರೈಟ್ಸ್ ಕ್ಲೇಮ್ ಬರುತ್ತೆ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಹಾಕಿಲ್ಲ. ಸೊ ನಿಮಗೇನಾದರೂ ಈವೆಂಟ್ ಇದೇ ಥರ ಮಾಡಬೇಕು, ಕಾಲೇಜ್ ಆದರೆ ಇಲ್ಲ ಬರ್ಡೇ ಈವೆಂಟ್ಸು ಎಕ್ಸೆಟ್ರಾ ಎಕ್ಸೆಟ್ರಾ, ನಿಮಗೇನಾದರೂ ಈವೆಂಟ್ ಬೇಕಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಸರಿ, ಇಲ್ಲ ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸರಿ. ಸೊ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ, ಸೊ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಆ್ಯಕ್ಟಿವಲ್ಲಿ ಇದ್ದಾರೆ. ಸೊ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ ಅವರು, ಇನ್ಸ್ಟಾದಲ್ಲಿ ಮಾತ್ರ ಆ್ಯಕ್ಟಿವಲ್ಲಿ ಇದ್ದಾರೆ. ಸೊ ಅವ್ರದ್ದು ಪೇಜೆಲ್ಲ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿ ಚೆಕ್ ಮಾಡ್ಬಿಟ್ಟು. ಸೊ ಅವ್ರಿಗೆ ಮೆಸೇಜ್ ಮಾಡಿ. ಸೊ ಅವ್ರು ಏನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಸೊ ಇದೇ ನನ್ನ ವರ್ಕ್ ಹಿಂಗಿರುತ್ತೆ, 2 ದಿನ 3 ದಿನ ಬಂದ್ಬಿಟ್ಟು ಔಟ್ ಔಟಲ್ಲಿ ಸ್ಟೇ ಮಾಡಿಬಿಟ್ಟು ಕೆಲಸ ಮಾಡ್ಬಿಟ್ಟು ತಿರ್ಗಾ ಬಂದು ಇಲ್ಲಿ ಮನೆ ನೋಡ್ಕೊಂಡು ಈ ಥರ ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಕಷ್ಟ ಐತೆ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಹಿಂಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದೇ ಥರ ಇರಲ್ಲ ಅಲ್ಲ ಜೀವನ, ಹೋಗ್ತಾ ಇರಬೇಕು. ಸೊ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ಬಂದು ಸಬ್ಸ್ಕ್ರೈಬರ್ಸ್, ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ನಾನು ನಾನು ಮೀಟ್ ಮಾಡಿದೆ. ಸೊ ಕೈ ನೋಡ್ತಿದ್ದೆ, ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ನಾನು ಮೀಟ್ ಮಾಡಿದೆ. ಹತ್ತಿರ ಒಂದು 10-11 ಜನ 12 ಜನ ನಾನು ನೋಡಿರ್ತೀನಿ. ಸೊ ಆ ಕಾಲೇಜಲ್ಲಿ, ಆ ಕಾಲೇಜ್ ಬಂದ್ಬಿಟ್ಟು ಒಳಗಡೆ ಕೆಂಗೇರಿಂದ ಒಳಗಡೆ, ಅದು ಏರಿಯಾ ಹೆಸರು ನನಗೆ ಗೊತ್ತಿಲ್ಲ. ಸೊ ಬೆಂಗಳೂರಿಂದ ಔಟರು. ಸೊ ಆ ಕಾಲೇಜ್ ಹೆಸರು ಬಂದ್ಬಿಟ್ಟು ಪದ್ಮಶ್ರೀ ಕಾಲೇಜ್ ಅಂತ ಬಂದ್ಬಿಟ್ಟು. ಕಾಲೇಜಲ್ಲಿ ಎಲ್ಲರೂ ಸ್ಟನ್ ಆಗಿಬಿಟ್ಟು ಆ ಥರ ಈವೆಂಟ್ ಮಾಡಿದ್ದೀವಿ. ಸೊ ಎವಿ ಮಸ್ತಾಗಿತ್ತು, ಆರ್ಟಿಸ್ಟು ಚೆನ್ನಾಗಿ ಪ್ಲೇ ಮಾಡಿದ್ರು ಡಿ ಜೆ. ಸರಿ ಗೈಸ್, ಮಾತಾಡ್ತಿದ್ರೆ ಮಾತಾಡ್ತಾನೇ ಇರ್ತೀನಿ. ಸೊ ಲವ್ ಯು. ಸೊ ಇದೇ ಥರ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇನಾ. ಸೊ ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.